ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನದಿಂದ ದಿನಕ್ಕೆ ಶಿಲೆಗಳು ಬೆಳೆಯುತ್ತೆ ಸಾಕಷ್ಟು ದೇವಸ್ಥಾನಗಳಲ್ಲಿ ಶಿಲೆಗಳು ಬೆಳೆಯೋದನ್ನು ನಾವು ಕೇಳಿರ್ತೀವಿ ನೋಡಿ ಅಚ್ಚರಿ ಕೂಡ ಪಟ್ಟಿರ್ತೀವಿ ಅವುಗಳಲ್ಲಿ ಸಾಲಿ ಗ್ರಾಮದ ಶಿಲೆಯ ಮೂರ್ತಿಯೂ ಒಂದು ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೂರ ಅರವತ್ತೈದು ವರ್ಷಗಳಿಂದ ಬೆಳೀತಿರುವಂತಹ ಸಾಲಿ ಗ್ರಾಮದ ಶಿಲೆಯ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪ್ರಸಿದ್ಧ ಸ್ಥಳಗಳಲ್ಲಿ ದೇವರ ವಿಗ್ರಹ ಬೆಳೀತಿದೆ ಅಂದರೆ ಎಲ್ಲ ಜನರಲ್ಲೂ ಅಚ್ಚರಿಯೇ ಹೌದು ಅದರಲ್ಲೂ ಅದನ್ನ ನಾವು ಪವಾಡ ದೇವರ ಪವಾಡ ಎಂದು ಕರಿತೀವಿ ಹಾಗೆ ಇಲ್ಲಿ ಸತ್ಯವಾದ ದೇವರು ನೆಲೆಸಿದ್ದಾನೆ ಅಂತ ಭಕ್ತರು ಜನ ಸಾಗರವಾಗಿ ಬರ್ತಾರೆ ಇಂತಹ ಸಾಲು ಸಾಲು ದೇವಾಲಯಗಳನ್ನ ನಾವು ನೋಡಬಹುದು ಅದರದ್ದೇ ಆದ ಸಂಸ್ಕೃತಿ ಸಂಪ್ರದಾಯಗಳು ಸಹ ಅಲ್ಲಿ ವಿಚಿತ್ರವಾಗಿ ಬೆಳೆದಿರುತ್ತೆ ಅದೇ ರೀತಿ ನೂರ ಅರವತ್ತೈದು ವರ್ಷಗಳಿಂದ ಸಾಲಿಗ್ರಾಮ ಶಾಲೆಯ ಮೂರ್ತಿಯೊಂದು ದಿನದಿಂದ ದಿನಕ್ಕೆ ಬೆಳೀತಿರುವುದೇ ಅಚ್ಚರಿ ಇದು ನಡೆದಿರುವುದು ಬಿಹಾರದಲ್ಲಿ ಇಲ್ಲಿನ ಬಾಗಾ ಜಿಲ್ಲೆಯಲ್ಲಿ ಪಾಕಿ ಬಾವಲಿ ಎಂಬ ದೇವಾಲಯ ಇದೆ ಆ ದೇವಾಲಯದಲ್ಲಿರುವ ವಿಗ್ರಹ ದಿನದಿಂದ ದಿನಕ್ಕೆ ಬೆಳೀತಾ ಇದೆ ಗರ್ಭಗುಡಿಯಲ್ಲಿರುವ ಸಾಲಿಗ್ರಾಮ ಗ್ರಾಮ ಶಿಲೆಯೊಂದು ಇಂದಿಗೂ ಸಹ ತನ್ನ ಆಕಾರವನ್ನ ವೃದ್ಧಿಸಿಕೊಳ್ಳುತ್ತಾ ಸಾಕ್ತಾ ಇದೆ ಅದಕ್ಕೆ ಈ ಚಿತ್ರಗಳೇ ಸಾಕ್ಷಿ ಎಂಟುನೂರ ಐವತ್ತೇಳು ನೇಪಾಳದ ರಾಜ ಜಂಗ್ ಬಹದ್ದೂರ್ ಬ್ರಿಟಿಷ್ ಸರ್ಕಾರದ ಆದೇಶದಂತೆ ದೇಶದ್ರೋಹಿಯೊಬ್ಬನನ್ನ ಬಂಧಿಸಲು ಬಿಹಾರಕ್ಕೆ ಬಂದಿದ್ದಾಗ ಬಾಘಾ ಜಿಲ್ಲೆಯಲ್ಲಿ ಉಳಿದಿದ್ದ ಅಲ್ಲಿನ ಪ್ರಸಿದ್ಧ ಸಿಹಿ ತಿಂಡಿಗಳ ವ್ಯಾಪಾರಿ ರಾಮ್ ಜೀವನನ್ನು ನೇಪಾಳದ ರಾಜನನ್ನು ತನ್ನ ಸಿಹಿ ತಿಂಡಿಗಳ ಮೂಲಕ ಸತ್ಕರಿಸುತ್ತಾನೆ ಆತನ ಆತಿಥ್ಯವನ್ನ ಸ್ವೀಕರಿಸಿದ ನೇಪಾಳದ ರಾಜ ಬಹಳ ಖುಷಿ ಪಡ್ತಾನೆ ಆತ ರಾಮ್ ಜೀವನ್ಗೆ ನೇಪಾಳಕ್ಕೆ ಬರುವಂತೆ ಆಹ್ವಾನವನ್ನು ಕೂಡ ಈ ವೇಳೆ ನೀಡ್ತಾನೆ ಮುಂದೆ ಕೆಲ ಸಮಯದ ನಂತರ ರಾಮ್ ಜೀವನ್ ನೇಪಾಳದಲ್ಲಿ ರಾಜ್ಯರ ಆತಿಥ್ಯವನ್ನು ಸ್ವೀಕರಿಸ್ತಾನಂತೆ ಅವನು ಹೊರಡುವಾಗ ರಾಜ ಸಾಲಿಗ್ರಾಮ ಶಿಲೆಯೊಂದನ್ನು ಉಡುಗೊರೆಯಾಗಿ ನೀಡ್ತಾನೆ ಮುಂದೆ ಕೆಲ ಸಮಯದ ನಂತರ ರಾಮ್ ಜೀವನ್ ನೇಪಾಳದಲ್ಲಿ ರಾಜ್ಯರ ಆತಿಥ್ಯವನ್ನ ಸ್ವೀಕರಿಸ್ತಾನೆ ರಾಜ ರಾಮ್ ಜೀವನ್ ಮಾಡಿದ ಸಿಹಿ ತಿಂಡಿಗಳನ್ನ ತಿಂದು ಸಂತೃಪ್ತನಾಗಿದ್ದ ಆದ ಕಾರಣ ರಾಮ್ ಜೀವನನ್ನ ನೇಪಾಳಕ್ಕೆ ಕರೆದು ಆತಿಥ್ಯವನ್ನ ನೀಡಿದ ನಂತರ ರಾಮ್ ಜೀವನ್ ಹೊರಡುವಾಗ ರಾಜ ಸಾಲಿ ಗ್ರಾಮದ ಶಿಲೆಯೊಂದನ್ನು ಉಡುಗೊರೆಯಾಗಿ ನೀಡ್ತಾನೆ ಅದೇ ಸಾಲಿಗ್ರಾಮದ ಶಿಲೆ ಇಂದು ದಿನದಿಂದ ದಿನಕ್ಕೆ ಬೆಳೀತಿರುವುದು ಅಂದು ಅವರೇ ಕಾಳು ಗಾತ್ರವಿದ್ದ ಆಶಿಲೆ ಇಂದು ದೊಡ್ಡದಾಗಿದ್ಯಂತೆ ಇದನ್ನ ನಾಲ್ಕರಿಂದ ಐದು ಜನರಲ್ಲದೆ ಎತ್ತಲು ಸಾಧ್ಯವೇ ಇಲ್ಲ ಇಂತಹ ಗಾತ್ರಕ್ಕೆ ಬೆಳೆದಿರೋದು ಎಲ್ಲರ ಜನರಿಗೂ ಅಚ್ಚರಿ ಮೂಡಿಸುವಂತಹ ಪವಾಡದ ಸಂಗತಿಯೇ ಹೌದು